ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ವನಿ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಇವತ್ತಿನ ಸ್ಪೆಷಲ್ ಬಂದು ಆಲೂ ಸಮೋಸ. ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಎರಡು ಕಪ್ ಆಗೋಷ್ಟು ಮೈದಾ, ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ನಿಂಬೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಗರಂ ಮಸಾಲ ಅಥವಾ ಚಾಟ್ ಮಸಾಲ ಕೂಡ ತೊಗೋಬೋದು, ಮತ್ತು ಜೀರಿಗೆ, ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಅರಿಶಿನ ಪುಡಿ, ಜೀರಿಗೆ, ಸೋಂಪು, ಉಪ್ಪು ಮತ್ತು ಎಣ್ಣೆ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಎರಡು ಕಪ್ ಮೈದಾ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತದನಂತರ ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡ್ಬೋದು ನೀವು. ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಉಡಿ ಉಡಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಿಟ್ಟನ್ನು. ಈ ಥರ ಆದರೆ ಸಾಕಾಗುತ್ತೆ. ನೀರು ಹಾಕ್ಕೊಳ್ಳೋದಕ್ಕಿಂತ ಮೊದಲೇ ಈ ರೀತಿ ಇರಬೇಕಾಗುತ್ತೆ. ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಬೇಡ, ಅದಕ್ಕಿಂತ ಗಟ್ಟಿಯಾಗಿರೋ ಅದಕ್ಕೆ ನಾವು ಕಲಸ್ಕೋಬೇಕಾಗತ್ತೆ ಹಿಟ್ಟನ್ನು. ತುಂಬ ಮೃದುವಾಗಿದ್ದರೆ ಸಮೋಸ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಈ ಅದಕ್ಕಿದ್ರೆ ಸಾಕಾಗುತ್ತೆ, ತುಂಬ ಮೆತ್ತಗಿಲ್ಲ. ಸೊ ಸಾಕು. ಇವಾಗ ಇದನ್ನು ಒಂದು ಬಟ್ಟೆ ಮುಚ್ಚಿ 20-30 ಮಿನಿಟ್ಸ್ ನೆನೆಸಿಡೋಣ. ಸೊ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಟ್ ಮಾಡಿದ್ದಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತದನಂತರ ಜೀರಿಗೆ ಪುಡಿ ಮತ್ತು ಸೋಂಪನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ ಅರ್ಧ. ಸೊ ಅದನ್ನು ಹಾಕಿ ಒಂದು ನಿಮಿಷವರೆಗೂ ಬೇಯಿಸ್ಕೊಳ್ಳೋಣ, ನಿಧಾನ ಉರಿಲಿ, ವಾಸನೆ ಹಸಿ ವಾಸನೆ ಹೋಗೋವರೆಗೂ. ತದನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋದ ನಂತರ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ಧನಿಯಾ ಪುಡಿ, ಚಾಟ್ ಮಸಾಲ ಅಥವಾ ಗರಂ ಮಸಾಲ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ, ಮಸಾಲೆ ವಾಸನೆ ಹೋಗೋವರೆಗೂ. ತದನಂತರ ಆಲೂಗೆಡ್ಡೆ ಬೇಯಿಸಿ ಇಮಿಡಿಯೇಟಾಗಿ ಸ್ಮ್ಯಾಶ್ ಮಾಡೋದಕ್ಕಿಂತ ಸ್ವಲ್ಪ ಹೊತ್ತು ತಣ್ಣಗಾದಮೇಲೆ ಸ್ಮ್ಯಾಶ್ ಮಾಡಬೇಕಾಗತ್ತೆ, ಯಾಕೆಂದರೆ ನೀರಿದ್ದರೆ ಸಮೋಸ ಕೂಡ ಅದೇ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಆರಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅದು ಮಿಕ್ಸ್ ಮಾಡ್ತಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದ ನಂತರ ನಿಂಬೆ ಹುಳಿನ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಇದಕ್ಕೆ ಹಸಿ ಬಟಾಣಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಅಡಿಷ್ನಲು, ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಸೊ ನಿಂಬೆ ಹುಳಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ, ಆ ಬಿಸಿಗೇ ಆಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋವರೆಗೂ ಇರಬೇಕಾಗುತ್ತೆ. ಬಿಸಿ ಇದರಲ್ಲೇ ಮಾಡಿದ್ರೆ ನೀರಾಗೋ ಚಾನ್ಸಸ್ ಇರುತ್ತೆ, ತೆಳುವಾಗ್ಬಿಡುತ್ತೆ ಸ್ಟಫಿಂಗು. ಈ ಮೈದಾ ಹಿಟ್ಟನ್ನ ಈ ಥರ ಈಕ್ವಲ್ ಬಾಲ್ಸಾಗಿ ಮಾಡ್ಕೊಂಡಿದ್ದೀನಿ. ಈ ಚಪಾತಿ ಹಿಟ್ಟಿನ ಥರ ಒಸ್ಕೋಬೇಕಾಗುತ್ತೆ ಇದನ್ನು, ಅಥವಾ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ತೆಳ್ಳಗೆ. ಸೊ ಇದನ್ನು ತವ ಮೇಲೆ ಒಂದರಿಂದ ಅಥವಾ ಒಂದು ಆ್ಯಂಡ್ ಹಾಫ್ ಮಿನಿಟು ಸುಮ್ಮನೆ ಹಂಗೆ ಬಿಸಿ ಮಾಡ್ಕೋಬೇಕಾಗುತ್ತೆ, ಈಸಿ ಆಗುತ್ತೆ ಮಾಡಲಿಕ್ಕೆ ಅನ್ನೋ ಕಾರಣಕ್ಕೆ. ಇಲ್ಲ, ನೀವು ಬಿಸಿ ಮಾಡ್ಕೊಳ್ಳದೆ ಕೂಡ ಮಾಡ್ಬೋದು ಹಾಗೆ ಸೇಮ್ ಪ್ರೋಸೆಸಲ್ಲಿ, ಬಟ್ ನಾನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ತುಂಬ ಮೆತ್ತಗಿರೋದ್ರಿಂದ ಅದು ಕಷ್ಟ ಆಗಿಬಿಡುತ್ತೆ ಮಾಡೋಕ್ಕೆ. ಸೊ ಹಂಗಾಗಿ ನೋಡಿ, ಈ ರೀತಿ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಶೀಟ್ಸಾಗಿ ಕಟ್ ಮಾಡ್ಕೊಳ್ಳೋಣ ನಾವು, ಸಮೋಸ ಶೀಟ್ಸಾಗಿ. ಸೊ ನಮಗೆ ಇದು ಚೌಕಾಕಾರದಲ್ಲಿ ಬೇಕಾಗಿದೆ, ಸೊ ಹಂಗಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ.
ಸೊ ಈ ಚೌಕಾಕಾರಕ್ಕೆ ಬಂದರೆ ಸಾಕಾಗುತ್ತೆ. ಇದನ್ನು ಮತ್ತೆ ನಾವು ಎರಡು ಭಾಗ ಮಾಡ್ಕೊಳ್ಳೋಣ. ಸೊ ಈಗ ಸಮೋಸ ಹೇಗೆ ಮಾಡೋದು ಅಂತ ನೋಡೋಣ. ಈ ಶೀಟ್ನ ಅರ್ಧ ಭಾಗಕ್ಕೆ ಮಡಿಸ್ಕೋಬೇಕಾಗತ್ತೆ. ಒಂದು ತುದಿನ ನೀರು ಅಥವಾ ಮೈದಾ ಹಿಟ್ಟಿಂದು ಪೇಸ್ಟ್ ಹಾಕ್ಬೋದು, ಯೂಸ್ ಮಾಡ್ಬೋದು ನೀವು. ಸೊ ಮತ್ತು ಇನ್ನೊಂದು ತುದಿನ ಹಂಚಿಸಿ ಅದಕ್ಕೆ ತುದಿ ಎರಡು ಒತ್ತಬೇಕಾಗತ್ತೆ, ಯಾವುದೇ ರೀತಿ ಹೋಲ್ಸ್ ಇಲ್ದಂಗೆ ಅಥವಾ ಬಿಟ್ಕೊಳ್ಳೋಕೆ ಚಾನ್ಸ್ ಇಲ್ದಂಗೆ. ಈ ರೀತಿ ಕೋನ್ ರೆಡಿ ಆಗುತ್ತೆ. ಸೊ ಇವಾಗ ಇದರಲ್ಲಿ ಸ್ಟಫಿಂಗ್ ಹಾಕಿ ತುದಿಗೆ ನೀರು ಹಂಚಿಸಿ ಬಿಟ್ಕೊಳ್ಳದ ರೀತಿಯಲ್ಲಿ ಅಂಟಿಸ್ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಹಿಟ್ಟನ್ನ ತವ ಮೇಲೆ ಬೇಯಿಸ್ಕೊಳ್ಳದೆ ಕೂಡ ಮಾಡ್ಬೋದು ಇದೇ ಪ್ರೋಸೆಸ್ಸಲ್ಲಿ. ನೋಡಿ, ಇಷ್ಟೇ ಸಮೋಸ ಶೀಟ್ಸಿಂದ ಈ ಥರ ರೆಡಿಯಾಗಿದೆ ಸಮೋಸ. ಸೊ ಎಣ್ಣೆ ಕಾದಿದೆ ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಎಣ್ಣೆ ಮುಳುಗೋಷ್ಟು ಮಾತ್ರ ನಾವು ಸಮೋಸ ಹಾಕೋಬೇಕು, ತುಂಬ ಹಾಕಿದ್ರೆ ಬೇಯಲ್ಲ ಸರಿಯಾಗಿ. ಸೊ ಈ ರೀತಿ ಬಣ್ಣ ಬದಲಾಗೋವರೆಗೂ 8-10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸೊ ಇಷ್ಟೇ ನೋಡಿ, ಸಿಂಪಲ್ ಸಮೋಸ, ಆಲೂ ಸಮೋಸ ರೆಡಿಯಾಗಿದೆ. ಸೊ ಮತ್ತು ಮಿಕ್ಕಿತ್ತಲ್ಲ ಶೀಟು, ಅದನ್ನು ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಗಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿದೆ, ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ಸೊ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡೋದು ಒಳ್ಳೆಯದು. ಇದ್ರ ಜೊತೆ ಹಸಿಮೆಣ್ಸಿನ್ಕಾಯಿ ಇದ್ದರೆ ಅದರಲ್ಲೇ ಅದೇ ಎಣ್ಣೆಯಲ್ಲಿ ಸೀಲ್ ಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು, ಹಂಗೆ ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ತುಂಬ ಟೇಸ್ಟಿ ಆಲೂ ಸಮೋಸಾಗದ್ದೆ. ಸೊ ಹೋಪ್ ಯು ಲೈಕ್ ಇಟ್. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗಿದೆ. ಖಂಡಿತ ಟ್ರೈ ಮಾಡಿ, ತಿಳಿಸಿ ನನಗೂ ಹೇಗೆ ಬಂತು ಅಂತ. ಇನ್ನು ಒಳ್ಳೊಳ್ಳೆ ಅಡಿಗೆಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.